आप देख रहे हैं बीजापुर इन्फो, मैं आपके साथ खलील कलादगी। बीजापुर में दो दुकानें जलकर खाक। शहर के महावीर रोड पर स्थित सामरेकर कॉम्प्लेक्स के दो दुकानें गैलेक्सी प्रिंट्स और लक्ष्मी लेबोरेटरी में कल रात तकरीबन 1 बजे अचानक आग लगने के कारण दोनों दुकानें जलकर खाक हो गई। बताया जा रहा है कि लेबोरेटरी का तकरीबन 10 लाख और गैलेक्सी प्रिंट्स का लगभग 20 लाख का नुकसान हुआ है। ಯುವಕ ತನ್ನ ಸ್ವಂತ ಹಾಲ ಮೇಲೆ ಉದ್ಯೋಗ ಮಾಡುವಂತ ಈಗ ತಾನೇ ನಮ್ಮ ಉದ್ಯೋಗದಲ್ಲಿ ಹೆಚ್ಚಿನ ತಮ್ಮ ಸಮಯದಲ್ಲಿ ಇಂಥ ಒಂದು ಘಟನೆ ಬಹಳ ದುರದೃಷ್ಟವಾದಂತಹ ಇದಕ್ಕೆ ನಾವು ಕೂಡ ಎಲ್ಲ ಸಾರ್ವಜನಿಕರು ಮತ್ತು ಮಹಾನಗರ ಪಾಲಿಕೆ ಸದಸ್ಯರಾಗಿ ಅವರ ಕಷ್ಟದಲ್ಲಿ ನಾವು ಕೂಡ ಪಾಲ್ಗೊಳ್ಳುತ್ತೇವೆ. ಬರುವ ಏನಾದರೂ ನಮ್ಮ ನಗರಸಭೆಯಿಂದ ಮತ್ತು ಸರ್ಕಾರ ಮಟ್ಟದಲ್ಲಿ ಸಹಾಯ ಸಿಗುವುದಾದರೂ ನಾವು ಅದನ್ನು ಪ್ರಯತ್ನಪಟ್ಟು ನಾವು ಮಾಡ್ತೇವೆ ಅಂತ ಹೇಳ್ತೇವೆ. ಮತ್ತು ಮುದ್ರಾ ಯೋಜನೆ ಈಗಾಗಲೇ ನರೇಂದ್ರ ಮೋದಿಯವರ ಮುದ್ರಾ ಯೋಜನೆಯನ್ನು ಕೂಡ ನಾವು ಆ ಒಂದು ಸಾಲವನ್ನು ಕೊಟ್ಟು ಪುನಃ ಆ ಯುವಕ ಉದ್ಯೋಗದಲ್ಲಿ ಮೇಲೆ ಬರುವಂತಹ ಪ್ರಯತ್ನ ಕೂಡ ನಾವೆಲ್ಲರೂ ಕೂಡ ಮಾಡ್ತೇವೆ. ನಾವು ವಿಶ್ವಕರ್ಮ ಸಮಾಜದ ಒಬ್ಬ ಸದಸ್ಯನಾಗಿ ಶ್ರೀಕಾಂತ್ ಕುಂದರ ಅಂತ ಮಾತಾಡ್ತಾ ಇದ್ದೇವೆ. ಈಗ ಇತ್ತಿತ್ತಲಾಗಿ ನಮ್ಮ ಸರ್ಕಾರದಲ್ಲಿ ನಿರುದ್ಯೋಗಿ ಜನ ಸಮಸ್ಯೆ ಹೆಚ್ಚಾಗ್ತಾ ಇರೋ ಸಮಸ್ಯೆಯಲ್ಲೇ ಒಬ್ಬ ಯುವಕರು ಕೂಡಿ ಒಂದು 4-5 ತಿಂಗಳಿಂದ ಈ ಒಂದು ಉದ್ಯೋಗವನ್ನು ಮಾಡ್ಕೊಂಡು ಬಂದಿದ್ದರು. ತಮ್ಮ ಏನೋ ಒಂದು ಕಷ್ಟ ಕಾಲದಲ್ಲಿ ಸಾಕಷ್ಟು ಒಂದು ಸ್ವಲ್ಪ ಆ ಕಡೆ ಕಡೆ ಲೋನ್ ತೆಗೆದು ಮಾಡ್ಕೊಂಡು ಬಂದಿದ್ದರು. ಅದು ಒಂದು 4-5 ತಿಂಗಳಿಂದ ಸರಿಯಾಗಿ ನಡೀತಾ ಇತ್ತು. ಒಮ್ಮಿದೊಮ್ಮೆ ಈ ಥರ ಒಂದು ಘಟನೆ ಆಗಿದ್ದು ನಮ್ಮೆಲ್ಲರ ದುರ್ದೈವ. ಯಾಕಂದರೆ ಈ ಒಂದು ಯುವಕರಲ್ಲಿ ಈಗ ನಿರುದ್ಯೋಗ ಸಮಸ್ಯೆನೇ ಇರೋದ್ರಿಂದ ಏನೋ ಒಂದು ಸರ್ಕಾರದಿಂದ ಅಂತೂ ನೌಕರಿ ಸಿಗೋದಿಲ್ಲ. ನಾವು ಏನಾದರೂ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಇಂಥವೆಲ್ಲ ಮಾಡಿದಾಗ ಈ ಥರ ಘಟನೆ ಆದಾಗ ಸ್ವಲ್ಪ ಅವರಿಗೆ ನೋವಾಗ್ತಾ ಇರ್ತದೆ. ಇದಕ್ಕೆ ಸ್ವಲ್ಪ ಸರ್ಕಾರದವರು ಕೂಡ ಏನಾದರೂ ಸ್ಪಂದನೆಯನ್ನು ಮಾಡಬೇಕಂತ ಅವರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊತೇನೆ. आग लगने की वजह हाई वोल्टेज से शॉर्ट सर्किट बताई जा रही है. जुड़े रहिए बीजापुर इन्फो से.